ಬೆಂಗಳೂರಿಗೆ ದಿನೇ ದಿನೇ ಕಂಟಕವಾಗ್ತಿದೆ ಕೇರಳ ವೈರಸ್ ಯಲಹಂಕದ ಸಂಭ್ರಮ್ ಕಾಲೇಜಿಗೆ ಕೊರೋನಾ ಭೀತಿ ಎದುರಾಗಿದೆ ಸಂಭ್ರಮ್ ಕಾಲೇಜಿನ 10 ವಿದ್ಯಾರ್ಥಿಗಳಿಗೆ ವೈರಸ್ ಅಟ್ಯಾಕ್ ಆಗಿದೆ ಬೆಂಗಳೂರಿಗೆ ಕೇರಳ ವೈರಸ್ ದಿನೇ ದಿನೇ ಕಂಟಕವಾಗ್ತಾ ಇದೆ ಯಲಹಂಕದಲ್ಲಿರೋ ಸಂಭ್ರಮ್ ಕಾಲೇಜಿಗೆ ಕೊರೋನಾ ಭೀತಿ ಎದುರಾಗಿದೆ ಸಂಭ್ರಮ್ ಕಾಲೇಜಿನ 10 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ ಕೇರಳದಿಂದ ಬಂದಿದ್ದ 3 ವಿದ್ಯಾರ್ಥಿಗಳಿಂದ 10 ಮಂದಿ ಈಗ ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದಾರೆ ಎಂಬಿಎ ಬ್ಲಾಕ್ ವಿದ್ಯಾರ್ಥಿಗಳಿಗೆ 14 ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ ಕಂಟೈನ್ಮೆಂಟ್ ಝೋನ್ ಆಗಿ ಎಂಬಿಎ ಬ್ಲಾಕ್ ಅನ್ನ ಬಂದ್ ಮಾಡಲಾಗಿದೆ ಕಾಲೇಜಿಗೆ ಬಿಬಿಎಂಪಿ ಸ್ಯಾನಿಟೈಜರ್ ಅನ್ನ ಮಾಡಿದೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಪಾಲಿಕೆ ನಿರ್ಧರಿಸಿದೆ ಯಲಹಂಕದ ಸಂಭ್ರಮ್ ಕಾಲೇಜಿಗೆ ಕೊರೋನಾ ಭೀತಿ ಎದುರಾಗಿದೆ ಕೇರಳದಿಂದ ಬಂದಿದ್ದ 3 ವಿದ್ಯಾರ್ಥಿಗಳು ಕೇರಳದಿಂದ ಬಂದಿದ್ದ 3 ವಿದ್ಯಾರ್ಥಿಗಳಿಂದ 10 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಹಾಗಾಗಿ ಎಂಬಿಎ ಬ್ಲಾಕ್ ವಿದ್ಯಾರ್ಥಿಗಳಿಗೆ 14 ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ ಕಂಟೈನ್ಮೆಂಟ್ ಝೋನ್ ಆಗಿ ಕಂಪ್ಲೀಟ್ ಎಂಬಿಎ ಬ್ಲಾಕ್ ಅನ್ನು ಬಂದ್ ಮಾಡಲಾಗಿದೆ ಕೇರಳದಿಂದ ಬರುವಂತ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಸೋಂಕು ಹರಡೋದಕ್ಕೆ ಕಾರಣವಾಗ್ತಿದ್ದಾರ ಅನ್ನುವಂತ ಅನುಮಾನ ಕಾಡ್ತಾ ಇದೆ ಯಾಕೆಂದ್ರೆ ಕೇರಳದಿಂದ ಬಂದಿರುವಂತ ವಿದ್ಯಾರ್ಥಿಗಳಿಂದ ಸ್ಥಳೀಯ ವಿದ್ಯಾರ್ಥಿಗಳಿಗೂ ಸೋಂಕು ಹರಡತಾ ಇರುವಂತ ಪ್ರಕರಣ ಬೆಂಗಳೂರಿನಲ್ಲಿ ಮತ್ತೊಂದು ಆಗಿರುವಂತದ್ದು ಯಲಹಂಕದ ಸಂಭ್ರಮ್ ಕಾಲೇಜಿನಲ್ಲಿ ಸುಮಾರು 10 ಕೇಸ್ಗಳು ಈಗ ದಾಖಲಾಗಿದೆ ಇದರಲ್ಲಿ 3 ಜನ ಕೇರಳದಿಂದ ಬಂದಿರುವವರು ಅನ್ನುವಂತ ಮಾಹಿತಿ ಇದೆ ಅವರಿಂದ ಬಂದು ತದನಂತರ ಸ್ಥಳೀಯವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಸೋಂಕು ಹರಡಿದರ ಪರಿಣಾಮವಾಗಿ ಸದ್ಯ ಸಂಭ್ರಮ್ ಕಾಲೇಜಿನ ಎಂಬಿಎ ಬ್ಲಾಕ್ ಅನ್ನು ಕ್ಲೋಸ್ ಮಾಡಲಾಗಿದೆ ಸುಮಾರು 14 ದಿನಗಳ ಕಾಲ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಸೋ ನಾವೀಗ ಸಂಭ್ರಮ್ ಕಾಲೇಜಿನ ಎದುರುಗಡೆ ಇದ್ದೇವೆ ಸದ್ಯಕ್ಕೆ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ ಎಲ್ಲರಿಗೂ ಕೋವಿಡ್ ಟೆಸ್ಟ್ ನೆಗೆಟಿವ್ ಇದ್ದಂಥವರಿಗೆ ಒಳಗಡೆ ಮಾತ್ರ ಹೋಗಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸದ್ಯ ಬಿಬಿಎಂಪಿ ಅಧಿಕಾರಿಗಳು ಈ ಕಾಲೇಜಿಗೆ ವಿಸಿಟ್ ಮಾಡಿ ಎಲ್ಲಿ ಕೇರಳ ವಿದ್ಯಾರ್ಥಿಗಳು ಓಡಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಸದ್ಯಕ್ಕೆ ಎಂಬಿಎ ಬ್ಲಾಕನ್ನು ಕ್ಲೋಸ್ ಮಾಡಿ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ ಘೋಷಣೆ ಕೂಡ ಮಾಡಿರುವಂಥದ್ದು ಸೊ ಇದರ ಮುಂಭಾಗವನ್ನು ನೀವು ಗಮನಿಸ್ತಾ ಇದ್ದೀರಾ ಸದ್ಯಕ್ಕೆ ಬಿಬಿಎಂಪಿಯ ಒಂದು ಫ್ಲೆಕ್ಸ್ ಕೂಡ ಹಾಕಿದ್ದಾರೆ ಇದು ಕಂಟೈನ್ಮೆಂಟ್ ಝೋನ್ ಅನ್ನೋದರ ಕುರಿತಾಗಿ ಬಂದಂಥವ್ರಿಗೂ ಕೂಡ ಗೊತ್ತಾಗಬೇಕು ಆ ಕಾರಣಕ್ಕಾಗಿ ಕಂಟೈನ್ಮೆಂಟ್ ವಲಯ ಅಂತೇಳಿ ಈಗ ಬ್ಯಾನರ್ ಕೂಡ ಹಾಕಿದ್ದಾರೆ ಒಳಗಡೆ ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡುವಂಥ ಕೆಲಸ ಕೂಡ ಕಾಲೇಜಿನ ಕ್ಯಾಂಪಸ್ ಒಳಗೆ ಆಗ್ತಾ ಇದೆ ಕೇವಲ ಎಂಬಿಎ ಮಾತ್ರ ಅಲ್ಲ ಎಂಸಿಎ ಸೇರಿದಂತೆ ಬೇರೆ ಬೇರೆ ಕೋರ್ಸ್ಗಳಿರುವಂತಹ ಸಂಭ್ರಮ್ ಕಾಲೇಜಿನ ಕ್ಯಾಂಪಸ್ ಇದು ಆದರೆ ಎಂಬಿಎನಲ್ಲಿ ಓದ್ತಾ ಇದ್ದಂತಹ 3 ಜನ ಕೇರಳ ವಿದ್ಯಾರ್ಥಿಗಳಿಗೆ ಕೇರಳಕ್ಕೆ ಹೋಗಿ ಬಂದಿರುವಂತಹ ಟ್ರಾವೆಲ್ ಹಿಸ್ಟ್ರಿ ಇದೆ ಸೊ ಅವರಿಂದ ಇನ್ನುಳಿದಂಥ ವಿದ್ಯಾರ್ಥಿಗಳಿಗೂ ಕೂಡ ಸೋಂಕು ಹರಡಿದ್ರಿಂದಾಗಿ ಕಾಲೇಜಿಗೆ 14 ದಿನಗಳ ಕಾಲ ರಜೆ ಕೊಡಲಾಗಿದೆ ಕೇವಲ ಎಂಬಿಎ ಬ್ಲಾಕ್ಗೆ ಮಾತ್ರ ರಜವನ್ನು ಕೊಟ್ಟಿರುವಂಥದ್ದು ಬೇರೆ ಬ್ಲಾಕ್ಗಳಲ್ಲಿ ಈಗ ಆಲ್ರೆಡಿ ಎಕ್ಸಾಮ್ ನಡೀತಾ ಇರೋದ್ರಿಂದ ಅವರಿಗೆ ರಜವನ್ನು ಕೊಟ್ಟಿಲ್ಲ ಸೊ ಹಾಗಾಗಿ ಎಂಬಿಎ ಕಾಲೇಜಿಗೆ ಮಾತ್ರ 14 ದಿನಗಳ ಕಾಲ ರಜೆ ಕೊಟ್ಟಿದ್ದಾರೆ ಸೊ ಈ ಮೂಲಕ ಬೆಂಗಳೂರಿನಲ್ಲಿ ಮತ್ತೊಂದು ಕೊರೋನಾ ಕ್ಲಸ್ಟರ್ ಈಗ ಶುರುವಾಗಿರುವಂಥದ್ದು ಈ ಹಿಂದೆ ಮಂಜುಶ್ರೀ ನರ್ಸಿಂಗ್ ಕಾಲೇಜಿನಲ್ಲೂ ಕೂಡ ಕೇರಳದಿಂದ ಬಂದಂಥ 2 ವಿದ್ಯಾರ್ಥಿಗಳಿಂದ ಸುಮಾರು 39 ವಿದ್ಯಾರ್ಥಿಗಳಿಗೆ ಸೋಂಕು ಹರಡಿತ್ತು ಸೊ ಈಗ ಮತ್ತೊಂದು ಸಂಭ್ರಮ್ ಕಾಲೇಜಿನಲ್ಲಿ 3 ಕೇರಳ ವಿದ್ಯಾರ್ಥಿಗಳಿಂದ ಸುಮಾರು 7 ಜನ ಸ್ಥಳೀಯ ವಿದ್ಯಾರ್ಥಿಗಳಿಗೂ ಕೂಡ ಸೋಂಕು ಹರಡಿದೆ ಸೊ ಹೀಗಾಗಿ ಕೇರಳದಿಂದ ಬರುವಂಥವರು ಮತ್ತು ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಬರುವಂಥವರಿಂದ ಹೆಚ್ಚು ಆತಂಕ ಇದೆ ಹಾಗಾಗಿ ಬಿಬಿಎಂಪಿ ಅಧಿಕಾರಿಗಳು ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪರೀಕ್ಷೆಗೆ ಒಳಪಡಿಸುವಂಥದ್ದು ಕೋವಿಡ್ ಟೆಸ್ಟನ್ನು ಮಾಡಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸದ್ಯ ಸಂಭ್ರಮ್ ಕಾಲೇಜ್ ಈಗ ಕಂಟೈನ್ಮೆಂಟ್ ಝೋನ್ನ ಒಳಗಡೆ ಇರುವಂಥದ್ದು 14 ದಿನಗಳ ಕಾಲ ಬಿಬಿಎಂಪಿ ಅಧಿಕಾರಿಗಳು ಈ ಕಂಟೈನ್ಮೆಂಟ್ ವಲಯದಲ್ಲಿ ಸರ್ವಿಲಿಯನ್ಸ್ ಕೂಡ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಟೆಸ್ಟ್ ಮಾಡಿಸುವಂಥದ್ದು ಜೊತೆಗೆ ಕಾಲೇಜ್ ಕ್ಯಾಂಪಸ್ಸನ್ನು ಸ್ಯಾನಿಟೈಸ್ ಮಾಡುವಂಥದ್ದು ಜೊತೆಗೆ ಉಳಿದ ಬ್ಲಾಕ್ಗಳಲ್ಲೂ ಕೂಡ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿದ್ದಾರೆ ಕ್ಯಾಮ್ರಾಮನ್ ಪ್ರಸಾದ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್